ವೀಕ್ಷಕರಿಗೆಲ್ಲ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವಿಶ್ವದಲ್ಲಿರುವಂತಹ ಎಲ್ಲಾ ವಿಧವಾದ ಶಕ್ತಿಗಳ ಸಮೂಹಕ್ಕೆ ಪ್ರಾಣವೆಂದು ಹೆಸರಿಸಲಾಗಿದೆ. ಇಡೀ ಪ್ರಪಂಚವೇ ಪ್ರಾಣ ಮತ್ತು ಆಕಾಶಗಳ ಮಿಶ್ರಣವಾಗಿದೆ. ಹಾಗೆಯೇ ನಮ್ಮ ದೇಹವೂ ಕೂಡ. ನಾವು ನೋಡುವಂತಹ ಅನುಭವಿಸುವಂತಹ ಎಲ್ಲಾ ವಿಧವಾದ ವಸ್ತುಗಳು ಕೂಡ ಬರುವಂತದ್ದು ಆಕಾಶದಿಂದ, ಆದರೆ ಎಲ್ಲಾ ವಿಧವಾದ ಶಕ್ತಿಗಳ ಸಮೂಹ ಬರುವುದು ಪ್ರಾಣದಿಂದ. ಈ ಪ್ರಾಣ ಮತ್ತು ಆಕಾಶಗಳ ಯೋಚನೆ, ಸಾಮ್ಯತೆ, ವಿಚಾರಗಳ ಕುರಿತಾಗಿ ನಮಗೆ ಇನ್ನಷ್ಟು ಮಾಹಿತಿಗಳನ್ನ ನೀಡಲು ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ವೇದಾಂತಿಗಳು ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧ ವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾವೀಗ ನೋಡಿದ್ವಿ ರಾಮಾಯಣದಲ್ಲಿ ಕೈಕಸೆಯ ಮಾತನ್ನು ಕೂಡ ರಾವಣ ತಿರಸ್ಕರಿಸಿದ್ದಾನೆ ಎನ್ನುವಂಥದ್ದು. ಇತ್ತ ಕಡೆ ಸೀತೆಗೆ ವಿಭೀಷಣನ ಹೆಂಡತಿಯಿಂದ, ಸರಮೆಯಿಂದ ಸಹಾಯ ದೊರಕ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಮುಂದೆ ಏನಾಯ್ತು ಅನ್ನುವಂಥದ್ದನ್ನ ತಾವೀಗ ವಿವರಿಸಬೇಕು. ಇತ್ತ ಯುದ್ಧ ಘೋಷಣೆಯಾಗಿಬಿಟ್ಟಿದೆ. ಈ ಕಡೆ ಕಪಿಸೈನ್ಯವೆಲ್ಲ ಗರ್ಜನೆಯನ್ನು ಮಾಡ್ತಾ ಇದೆ. ಕೊನೆಯದಾಗಿ ಒಂದು ಪ್ರಯತ್ನ, ಕೊನೆಯದಾಗಿ ಒಂದು ಮಂತ್ರಾಲೋಚನೆ, ಕೊನೆಯದಾಗಿ ಒಂದು ಸಲಹೆಗಳ ಮಂಡನೆ, ಕೊನೆಯದಾಗಿ ಒಂದು ಪ್ರೋತ್ಸಾಹದ ನುಡಿ, ಕೊನೆಯದಾಗಿ ಇನ್ನೇನು ಯುದ್ಧ ಆರಂಭ ಆಗಬೇಕು ಅದಕ್ಕೆ ಮುಂದೆ ಈ ಕಡೆ ಮತ್ತು ಆ ಕಡೆ ಶ್ರೀರಾಮರು ಸುಗ್ರೀವ ಇತ್ಯಾದಿಗಳಿಗೆ ಹೇಳಿದರು, ನಾವು ಸುವೇಲ ಪರ್ವತವನ್ನು ಹತ್ತಿ ಲಂಕೆಯನ್ನು ನೋಡೋಣ, ಮೇಲಿನಿಂದ ನೋಡಿ ಕೆಳಗಿರತಕ್ಕಂಥ ಲಂಕೆಯ ಒಳಗಿರತಕ್ಕಂಥ ವ್ಯೂಹವನ್ನು ನಿರ್ಣಯ ಮಾಡೋಣ ಅಂತ ಹೇಳಿ ಇವರು ಬೆಟ್ಟವನ್ನು ಹತ್ತಲಿಕ್ಕೆ ಹೊರಟರು. ಆ ಕಡೆಗೆ ರಾವಣ ಯಾವ ವ್ಯೂಹವನ್ನು ರಚಿಸಬೇಕು, ಪೂರ್ವ ದಿಕ್ಕಿನಲ್ಲಿ ಯಾರನ್ನು ನಿಲ್ಲಿಸಬೇಕು, ಪಶ್ಚಿಮಕ್ಕೆ ಯಾರನ್ನು ನಿಲ್ಲಿಸಬೇಕು, ತಾನೆಲ್ಲಿರಬೇಕು ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದಾನೆ. ಬಹುಶಃ ಇದು ಕೊನೆಯದಲ್ಲ, ಇನ್ನೂ ಒಂದೆರಡು ಸಂದರ್ಭ ಬರ್ತದೆ. ಇದೀಗ ಈ ಲಂಕಾ ಸಾಮ್ರಾಜ್ಯವನ್ನು ಮೊದಲು ಆಳಿದಂತಹ, ಅಂದರೆ ರಾವಣನಿಗಿನ್ನ ಮುನ್ನ, ಕುಬೇರನಿಗಿನ್ನ ಮುನ್ನ ಆಳಿದಂತಹವರ ಪೈಕಿ ಒಬ್ಬನಿದ್ದ, ಮಾಲ್ಯವಂತ ಅಂತ. ಮಾಲಿ, ಸುಮಾಲಿ, ಮಾಲ್ಯವಂತ ಮೂರು ಜನ ಅಣ್ಣತಮ್ಮಂದರು, ಅರೇ ಲಂಕೆಯನ್ನು ಆಳಿತ್ತು. ಈ ಮಾಲಿ ವಿಷ್ಣುವಿನಿಂದ ಸತ್ತೋಗಿದ್ದ, ಸುಮಾಲಿಯ ಮಗಳು ಕೈಕಸಿ, ಈ ಮಾಲ್ಯವಂತ ಒಬ್ಬ ಇದ್ದ. ಆ ಮಾಲ್ಯವಂತ ಆ ಸಭೆಯಲ್ಲಿದ್ದವನು ಎದ್ದು ಹೇಳಿದ, ನೋಡಯ್ಯ ರಾವಣ, ಈ ಲಂಕೆಯಲ್ಲಿ ಇರತಕ್ಕಂತಹ ರಾಕ್ಷಸರ ವೈಭವಕ್ಕೆ, ಅವರ ಸಿರಿತನಕ್ಕೆ, ಅವರ ಜಯಕ್ಕೆ ನೀನೇ ಕಾರಣ. ಇಲ್ಲಿಯ ತನಕ ನೀನು ಎಲ್ಲವನ್ನೂ ಗೆದ್ದು ಬಂದಿದ್ದೀಯೇ, ನಾನೇನು ಮಾತಾಡಿಲ್ಲ ಇಲ್ಲಿಯ ತನಕ. ಇವನು ಮಾತನಾಡ್ತಾ ಇರತಕ್ಕಂಥದ್ದು ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಹೇಳಿದಂಥ ಅರ್ಥದಲ್ಲಿ ತಗೋಬೇಕು ನಾವು. ಅಂದರೆ ಬಹಳ ದೊಡ್ಡ ವ್ಯಕ್ತಿ, ಹಳೆಯ ವ್ಯಕ್ತಿ, ಮುದುಕನಾಗಿ ಬಿಟ್ಟಿದ್ದಾನೆ, ಈಗ ಅನುಭವಸ್ಥನಾಗಿದ್ದಾನೆ. ನಾವು ಜೀವನದಲ್ಲಿ ಯಾವಾಗಲೂ ಗೆಲ್ತೀವಿ, ಯಾವಾಗಲೂ ನಾವು ಹೇಳಿದ್ದೇ ನಡೆಯುತ್ತೆ, ನಾವು ಅತ್ತಿತ್ತ ಸರಿಯೋದಿಲ್ಲ ಅಂತ ಹೇಳುವುದು ತಪ್ಪು. ಅದರಲ್ಲಿಯೂ ಯುದ್ಧ ಸಂದರ್ಭದಲ್ಲಿ ನಾವು ಯಾರ ಜೊತೆಗೆ ಯುದ್ಧ ಮಾಡಬೇಕು ಅಂದರೆ ನಮಗಿನ್ನ ದುರ್ಬಲರಾಗಿದ್ದವರ ಜೊತೆ ಬೇಕಾದ್ರೆ ನಾವು ಸೆಣಸಬಹುದು, ನಮಗಿನ್ನ ಸಮಾನವಾಗಿ ಅಥವಾ ನಮಗಿನ್ನ ದೊಡ್ಡವರಾಗಿ ಅವರ ವಿಷಯದಲ್ಲಿ ನಾವು ಆದಷ್ಟು ಸಂಧಾನ ಮಾಡಿಕೊಳ್ಳಬೇಕು. ಮತ್ತು ಯಾವಾಗಲೂ ತಿಳ್ಕೊಳ್ಬೇಕಾದ್ದು, ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನನಗೆ ವಿಜಯ ಸಿಗುತ್ತೆ ಅಂತ ಅಲ್ಲ. ಯಾಕೆ ಅಂದರೆ ನಾವೆಲ್ಲ ಮೃತ್ಯುವಶರಾದವರು, ಯಾಕೆ ಅಂದರೆ ನಾವು ಇವತ್ತಿನ ನಾಳೆ ಇಲ್ಲದೇ ಇರೋರು,
ಈ ಪೃಥ್ವಿ ಎನ್ನುವುದು ಗಗನ ಅನ್ನತಕ್ಕಂಥದ್ದು, ಈ ಪ್ರಕೃತಿ ಎನ್ನತಕ್ಕಂಥದ್ದು ಅಥವಾ ಈ ಜನಸಮೂಹ ಏನು ಇವೆಲ್ಲ ನೋಡ್ತಾ ಇದ್ದೇವೆ, ಹಿಂದೆ ನೋಡಿದ್ದೆವು, ಕೋಟಿ 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 ವರ್ಷಗಳಿಂದ ಇದೆ. ಅದನ್ನು ಯಾರೋ ಬೇರೆಯವರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ನಿಯಂತ್ರಣಕ್ಕೆ ಅನುಗುಣವಾಗಿ ನಮ್ಮ ಬದುಕು ರೂಪಿಸಲ್ಪಡ್ತಾ ಇದೆ. ನಾನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ನೀನು ಯಾರು ಹೇಳಲಿಕ್ಕೆ ಹೀಗೆ ಮಾಡಬೇಕು ಅಂತಂದು ಅದು ಏನಾಗಬೇಕು ಅದು ಆಗ್ತಾ ಇರ್ತದೆ. ಆದ್ದರಿಂದ ರಾವಣ ನೀನು ನಡೀತಾ ಬಂತು ಇಲ್ಲಿ ತನಕ, ಇನ್ನು ಮುಂದೆಯೂ ನೀನು ಹಾಗೆ ಶಠನಾಗಿರಬಾರದು. ಈಗೇನಾಗಿದೆ ಸಂದರ್ಭ, ನಿನಗಿನ್ನ ಬಲಶಾಲಿಯಾಗಿರತಕ್ಕಂಥವನು ಬಂದಿದ್ದಾನೆ, ವಿಷ್ಣುವೇ ಅವನು. ನನಗನ್ಸಿದೆ, ನನ್ನ ಅನುಭವ ಇದೆ, ನಾವು ಕಳ್ಕೊಂಡಿದ್ದೀವಿ ಈ ರಾಜ್ಯವನ್ನು. ಆ ವಿಷ್ಣುವಿನ ಕಾರಣದಿಂದಾಗಿ ನಾವು ಶ್ರೀಲಂಕೆಯನ್ನು ಕಳ್ಕೊಂಡಿದ್ವಿ. ಈಗ ತಿರ್ಗಾ ನೀನು ಗಳಿಸಿದ್ದೀಯ, ಬಹಳ ಒಳ್ಳೆಯದು. ತಿರ್ಗಾ ಕಳ್ಕೊಳ್ಳೋಕೆ ಹೋಗಬೇಡ, ಲಂಕೆಯನ್ನು ಹಾಳು ಮಾಡಲಿಕ್ಕೆ ಹೋಗಬೇಡ, ರಾಕ್ಷಸರ ಸಾವಿಗೆ ನೀನು ಕಾರಣ ಆಗಬೇಡ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ವಯಸ್ಸಿಗೆ ಬೆಲೆ ಕೊಡು, ನನ್ನ ಅನುಭವಕ್ಕೆ ಬೆಲೆ ಕೊಡು, ಮತ್ತು ಆ ಸಿಂಹಾಸನದಲ್ಲಿ ನಿನಗಿನ ಮೊದಲು ಕುಳಿತಿದ್ದವನು ನಾನು, ಇದೆಲ್ಲ ಅರ್ಥ ಮಾಡ್ಕೊ ನೀನು. ಆದ್ದರಿಂದ ಸೀತೆಯನ್ನು ಒಪ್ಪಿಸೋದಿಲ್ಲ. ಯಾತಕ್ಕೆ ಈ ಅಂಶವನ್ನು ನಾನು ಇಷ್ಟು ಜನ ಹೇಳಿದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ನಮ್ಮ ಜೀವನದಲ್ಲಿ ಏನೋ ಮಾಡ್ತಾ ಇರ್ತೀವಿ. ಒಬ್ಬರು ಬೇಡ ಅಂತಾರೆ, ಇನ್ನೊಬ್ಬರು ಬೇಡ ಅಂತಾರೆ, ಮಗದೊಬ್ಬರು ಬೇಡ ಅಂತಾರೆ, ಇನ್ನೊಬ್ಬರು ಬೇಡ ಅಂದಾಗ ನಾವು ಹೊಂದ್ಕೋಬೇಕು. ಯಾಕೆ ಇಷ್ಟು ಜನ ಹೇಳ್ತಾ ಇದ್ದಾರಲ್ಲ, ಆ ಕೆಲಸ ಮಾಡೋದು ಬೇಡ. ಹಾಗಲ್ಲದೆ ನಾನು ಹಿಡಿದಿದ್ದಕ್ಕೆ ಮೂರೇ ಕಾಲು ಅಂತ ನಾನು ಹಠ ಹಿಡ್ಕೊಂಡು ಕೂತ್ಕೊಂಡು ಬಿಟ್ಟರೆ ನನ್ನ ಪತನ ಆಗುತ್ತೆ. ಯಾರು ಯಾರು ಅನೇಕ ದೃಷ್ಟಿಕೋನಗಳಿಂದ ಬಂದ ಸಲಹೆಗಳನ್ನು ತಿರಸ್ಕರಿಸ್ತಾರೆ, ಯಾರು ಅವರಿಗಿನ್ನ ಸ್ವಲ್ಪ ವಯಸ್ಸಾಗಿರತಕ್ಕಂಥವರು ಅವರ ಅನುಭವದಲ್ಲಿ ಹೇಳಿದ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ, ಅವರು ರಾವಣನಂತೆ ಪತಿತರಾಗ್ತಾರೆ. ಜಾನವ ಶ್ರೀಮದ್ ರಾಮಾಯಣವನ್ನು ಓದ್ತಾ ಇದ್ದೀವಿ ಅಂದರೆ ಏನೋ ಕಲ್ತ್ಕೋಬೇಕಲ್ಲ, ಸುಮ್ಮನೆ ಓದ್ ಪಕ್ಕಕ್ಕಿಟ್ಬಿಡೋದೆ. ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಎಷ್ಟೋ ಸಂದರ್ಭಗಳಲ್ಲಿ ಏನನ್ನ ನಾವು ಪಾಠ ಮಾಡ್ತಾ ಇರ್ತದೆ. ರಾವಣನ ಸಂದರ್ಭದಲ್ಲಿ ಎಷ್ಟು ಜನ ಹೇಳಿದರು, ಯಾರ ಮಾತಿಗೂ ಒಂದು ಕಿವಿ ಕೊಡ್ತಾ ಇಲ್ಲ. ಇದನ್ನು ಅಹಂಕಾರ, ದುರಹಂಕಾರ, ಕೆಟ್ಟ ಅಹಂಕಾರ ಇರಬೇಕು ನಮಗೆಲ್ಲ. ಏನೋ ಸ್ವಲ್ಪ ಯೋಗ್ಯತೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಹಂಕಾರ ಇರ್ತದೆ, ಇದ್ದರೆ ಒಳ್ಳೆಯದೇ ಇದು ಹಾಗಿದೆ, ನನಗೆ ನಂಬಿಕೆ ಬರ್ತದೆ ನನ್ನ ಜೀವನದಲ್ಲಿ ನಾನು ಮಾತಾಡೋ ವಿಷಯದಲ್ಲಿ. ಆದರೆ ದುರಹಂಕಾರ ಆಗ್ಬೋದು, ನಾನು ಬಿಟ್ಟರೇನಿಲ್ಲ ಅಂತ ಹಾಗಾಗಬಾರ್ದು. ಕನಿಷ್ಠ ಹಾಗೆ ಆಗುವ ಸಂದರ್ಭ ಬಂದರೆ ಸುತ್ತಮುತ್ತಲವರು ನೋಡ್ತಾ ಇರ್ತಾರೆ, ನಮಗೆ ಬರೀ ನಮ್ಮ ಕಣ್ಣಷ್ಟೇ, ನಮ್ಮ ನೋಡುವವರು ಸಾವಿರ ಜನ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ಇಷ್ಟಪಟ್ಟು ಹೇಳ್ತಾ ಇರ್ತಾರೆ, ವಯಸ್ಸಾಗಿ ಹೇಳ್ತಾ ಇರ್ತಾರೆ, ಅನುಭವದಲ್ಲಿ ಹೇಳ್ತಾ ಇರ್ತಾರೆ, ಸ್ನೇಹಿತನಾಗಿ ಹೇಳ್ತಾ ಇರ್ತಾರೆ. ನಾವು ಬೆಲೆ ಕೊಡಬೇಕು ಅದಕ್ಕೆ, ಬೆಲೆ ಕೊಡೋದಿಲ್ಲ. ಮಾರೀಚನಿಂದ ಆರಂಭವಾಗಿ ಇಲ್ಲಿಯೇ ತನಕ ಎಷ್ಟು ಮಂದಿ ರಾವಣನಿಗೆ ಹೇಳಿದರು, ರಾವಣ ಆ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಅಂದರೆ ಇದರಿಂದ ನಾವು ಕಲಿತುಕೊಳ್ಳಬೇಕಾದ್ದು, ನಮ್ಮ ಯುದ್ಧೋದ್ಯಮವೇ ಅಂತಲ್ಲ, ನಮ್ಮ ವೃತ್ತಿಗಳಲ್ಲಾಗಲಿ ನಮ್ಮ ಬದುಕಿನಲ್ಲಾಗಲಿ ನಾವು ಏನೋ ಮಾಡ್ತಾ ಇದ್ದಾಗ, ಏನೋ ವ್ಯಾಪಾರ ಮಾಡ್ತಾ ಸೋಲ್ತಾ ಇರ್ತಾನೆ, ಇದು ಸರಿ ಇಲ್ಲಯ್ಯ ಅಂತ ಹೇಳ್ತಾರೆ, ಬಿಡಬೇಕವನು, ಇಲ್ಲ ಇಲ್ಲ ಅದೇನೇ ಆಗಲಿ ನೋಡೇ ಬಿಡ್ತೀನಿ, ಏನು ನೋಡೋದು, ನೋಡಿ ಬಿದ್ದೋಗಿದ್ದೀವಿ ಆಗಲೇ ನೀನು. ಆದ್ದರಿಂದ ಈ ಶಾಠ್ಯ ಅನ್ನತಕ್ಕಂಥದ್ದು ಬೇಡ. ಹಾಗೆ ನೀವು ಕಲಿತುಕೊಳ್ಳದೇ ಇದ್ದರೆ ರಾವಣನಂತೆ ನೀವು ನಾಶವಾಗ್ತೀರಿ ಅನ್ನತಕ್ಕಂಥದ್ದು ಪಾಠ. ಸರಿ, ಈ ಕಡೆ ಸುವೇಲ ಪರ್ವತವನ್ನು ಹತ್ತಿದ್ದಾರೆ, ಆಮೇಲೆ ನೋಡೋಣ ಮುಂದಿನ ಸಂಚಿಕೆ. ಈ ಪ್ರಶ್ನೆ ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಗೀತಾ ರಾಮನ್ ಅವರು ಕೇಳ್ತಾ ಇರೋ ಪ್ರಶ್ನೆ ಇದು. ಬೆಂಗಳೂರಿನಿಂದ ಕಠೋಪನಿಷತ್ತಿನ ಬಗ್ಗೆ ವಿವರಣೆಯನ್ನ ನಾವು ಕೇಳ್ತಾ ಇದ್ವಿ. ಮೂರು ರಾತ್ರಿಗಳ ಕಾಲ ಕಾದಂತಹ ನಚಿಕೇತನಿಗೆ ಮೂರು ವರಗಳನ್ನ ಯಮಧರ್ಮರಾಯನು ನೀಡಿದ್ದಾನೆ ಎನ್ನುವಂಥದ್ದು. ನಂತರದಲ್ಲಿ ಮರಣಾನಂತರ ಆತ್ಮ ಏನಾಗುತ್ತದೆ ಎನ್ನುವಂತಹ ನಚಿಕೇತನ ಪ್ರಶ್ನೆಗೆ ಆತ ಸಾಕಷ್ಟು ಆಮಿಷಗಳನ್ನ ಒಡ್ಡಿದ್ದಾನೆ ನಚಿಕೇತನಿಗೆ, ಅದನ್ನ ಆತ ಒಪ್ತಾ ಇಲ್ಲ ಅಂತ ತಾವು ಹೇಳಿದ್ರಿ. ಮುಂದೆ ಯಮಧರ್ಮರಾಜ ಏನ್ ಮಾಡ್ತಾನೆ ಎನ್ನುವಂಥದ್ದನ್ನ ತಾವೀಗ ತಿಳಿಸ್ಕೊಡ್ಬೇಕು. ಮೃತ್ಯು ದೇವತೆಯನ್ನು ಬಿಟ್ಟು ಮತ್ತೆ ಯಾರನ್ನು ಕೇಳಲಿ ನಾನು ಆತ್ಮದ ಅಸ್ತಿತ್ವದ ಬಗ್ಗೆ, ಅದರ ಬಗ್ಗೆ ಏನಾದರೂ ಸಂದೇಹ ಇದ್ರೆ ಪರಿಹಾರ ಆಗಬೇಕಾಗಿದ್ದರೆ ನೀನು ನೋಡಿದ್ರೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಏನು ಆಸೆ ಹುಟ್ಟಿಸ್ತಾ ಇದೀಯ ನೀನು, ನನಗೆ ಅದು ಬೇಡ ಅಂತ ತಾನೇ ಬಿಟ್ಟು ಬಂದಿದ್ದೀನಿ ನಾನು. ಯಾವ ಹೆಣ್ಣಿನಿಂದಲೋ, ಯಾವ ಹಣದಿಂದಲೋ, ಯಾವ ರಾಜ್ಯದಿಂದಲೋ, ಯಾವ ಅಧಿಕಾರದಿಂದಲೋ ನನಗೆ ಉತ್ತರ ಸಿಗುತ್ತ? ನನಗೆ ಬೇಕಾಗಿರತಕ್ಕಂಥದ್ದು ಸತ್ತ ಮೇಲೆ ಏನಾಗುತ್ತೆ, ಇದೆಯಾ ಇಲ್ವ ಏನಾದರೂ. ದೇಹವನ್ನು ಸುಟ್ಟು ಹಾಕ್ತಾ ಇದ್ದ ಹಾಗೆ ಮುಕ್ತಾಯ ಆಗುತ್ತೆ, ಅದಲ್ಲದೆ ಏನಾದರೂ ಇದೆಯೋ ಅದಕ್ಕೆ ಉತ್ತರ ಹೇಳಯ್ಯ, ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಇದೆಯಲ್ಲ, ನನಗೆ ಅದೇ ಬೇಕು, ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ನಚಿಕೇತ ಪುಟ್ಟ ಹಿಡ್ಕೊಂಡ.
ಹಾಡೆ ಯಮಧರ್ಮರಾಯ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ಸ್ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗ ಕ್ಷೇಮಾದ್ವೃಣೀತೆ. ಮನುಷ್ಯನ ಮುಂದಕ್ಕೆ ಯಾವಾಗಲೂ ಎರಡು ಬರುತ್ತಂತೆ, ಒಂದು ಶ್ರೇಯಸ್ ಅನ್ನೋದು, ಇನ್ನೊಂದು ಪ್ರೇಯಸ್ ಅನ್ನೋದು. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ, ಮನುಷ್ಯನ ಹತ್ರಕ್ಕೆ ಅವೆರಡು ಬರುತ್ತೆ. ಅವು ಎರಡು ಬಂದಾಗ ಇವನು ಆಯ್ಕೆ ಮಾಡ್ಕೋಬೇಕು, ಶ್ರೇಯಸ್ಸು ಬೇಕೇ ಪ್ರೇಯಸ್ ಬೇಕೇ ಅಂತ. ಶ್ರೇಯಸ್ ಅಂದರೆ ನನಗೆ ಹಿತವಾಗತಕ್ಕದ್ದು, ಶ್ರೇಯಸ್ ಅಂದರೆ ನನಗೆ ಅದರಿಂದ ಉತ್ತರೋತ್ತರ ಅಭಿವೃದ್ಧಿಯಾಗತಕ್ಕದ್ದು, ಶ್ರೇಯಸ್ ಅಂದರೆ ನನಗೆ ಅದು ಮಾರ್ಗದರ್ಶಿಯಾಗಿರತಕ್ಕಂಥದ್ದು, ಶ್ರೇಯಸ್ ಅಂದರೆ ಅದನ್ನು ನಾನು ಅನುಭವಿಸಿದರೆ, ಅದರಂತೆ ನಾನು ನಡೆದರೆ ನನಗೆ ಲೋಕದಲ್ಲಿ ಸಮಾನ್ಯತೆ ಸಿಗತಕ್ಕಂಥದ್ದು. ಶ್ರೇಯಸ್ ಅಂದರೆ ಒಳ್ಳೆಯದಾಗೋದ್ರಿ ನನಗೆ ಒಟ್ಟರ್ಥದಲ್ಲಿ, ಪ್ರೇಯಸ್ ಅಂದರೆ ಒಳ್ಳೆಯದಾಗಬಹುದು ಆದರೆ ಹಿತವಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಪ್ರೇಯಸ್ ಅಂದರೆ ಪ್ರಿಯವಾಗಬಹುದು ನನಗೆ ಆ್ಯಂಡ್ ಅದರಿಂದ ಒಳ್ಳೆಯದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಪ್ರೇಯಸ್ ಅಂದರೆ ನಾನು ತುಂಬ ಇಷ್ಟಪಡಬಹುದು ಅದನ್ನು, ಆದರೆ ಬೇರೆಯವರು ನನ್ನನ್ನು ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ. ಉದಾಹರಣೆಗೆ ಸಿಹಿ, ಬಹಳ ಸಲ ಈ ಉದಾಹರಣೆ ನನಗೆ ತುಂಬ ಇಷ್ಟ. ಆ ಸಿಹಿ ನನ್ನ ಕಣ್ಮುಂದೆ ಬರುತ್ತೆ, ಒಂದು ಲೋಟ ತುಂಬ ಶಾವಿಗೆ ಪಾಯಸ ಬಂದು ಕೂತ್ಕೊಳ್ಳುತ್ತೆ. ಈಗ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡು ದೃಷ್ಟಿಯಲ್ಲಿ ಇದನ್ನು ನೋಡಬೇಕು. ಶ್ರೇಯಸ್ ಹೇಳುತ್ತೆ ನನಗೆ, ಪೆದ್ದ ಆ ಪಾಯಸನ ಕುಡಿದ್ರೆ ನಿಂಗೆ ಸಕ್ಕರೆ ಜಾಸ್ತಿ ಆಗುತ್ತೆ, ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, ಅದನ್ನು ತಗೋಬೇಡ ಅಂತ ಹೇಳುತ್ತೆ ಶ್ರೇಯಸ್ಸು. ಚೆನ್ನಾಗಿದೆ, ಸಕ್ಕರೆ ಕಾಯಿಲೆ ಇದ್ರೂ ಪಾಯಸನ ಕುಡಿಬೇಕು ಅನ್ನೋ ಮನಸ್ಸಿದೆ ನನಗೆ, ಅದು ಕುಡಿದ್ರೆ ಮಹಾ ಸಂತೋಷ ಆಗುತ್ತೆ. ಆದರೆ ಶ್ರೇಯಸ್ ಹೇಳ್ತದೆ ಕುಡಿಬೇಡ. ಪ್ರೇಯಸ್ ಹೇಳುತ್ತೆ ಅಯ್ಯ ಯಾವತ್ತಿದ್ರು ಏನೋ ಹೆಚ್ಚು ಕುಡಿಯಯ್ಯ, ಸುಮ್ಮನೆ ನಾಲ್ಗೆ ಖುಷಿಯೇ ಕೂಡ ಸಿಗುತ್ತೆ, ಅನುಭವಿಸು, ಬದುಕಿರೋದು ಎಷ್ಟು ದಿವಸ, ಸಾವು ಅನ್ನೋದು ಎಲ್ರಿಗೂ ಇದ್ದೇ ಇದೆ, ಕುಡಿ ಪಾಯಸನ ಅಂತ ಪ್ರೇಯಸ್ ಹೇಳುತ್ತೆ. ಹೀಗಾಗಿ ಯಮಧರ್ಮರಾಯ ಹೇಳ್ತಾ ಇದ್ದಾನೆ, ಮನುಷ್ಯನ ಮುಂದೆ ಎರಡು ಬರುತ್ತೆ, ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ. ಸ್ತೌ ಸಂಪರೀತ್ಯ ವಿವಿರಕ್ತಿ ಧೀರ, ಧೀರನಾಗಿರತಕ್ಕಂಥವನು ಆಕರ್ಷಣೆಗೆ ಒಳಗಾಗಿ ಪಾಯಸನ ಕುಡಿಯಲ್ಲ, ಅಂದರೆ ಇಂದ್ರಿಯಗಳು ಹೇಳಿದಂತೆ ಕೇಳಲ್ಲ, ಅಂದರೆ ಸುಖಗಳ ಬೆನ್ನು ಹಿಂದೆ ಹತ್ತಿ ಹೋಗೋದಿಲ್ಲ. ಧೀರನಾಗಿರತಕ್ಕಂಥವನು ಶ್ರೇಯಸ್ಸನ್ನು ಆಯ್ಕೆ ಮಾಡ್ಕೊಳ್ತಾನೆ, ಆ ಪಾಯಸ ಬೇಡ ಅಂದ್ಬಿಡ್ತಾನೆ. ನಚಿಕೇತ ನೀನಂತಹವನು, ನಾನು ನಿನಗೆ ಪ್ರೇಯಸ್ ಅಂತ ಹೇಳಿ ಏನೇನೋ ಕೊಟ್ಟೆ, ನೀನೆಲ್ಲವನ್ನು ಬಿಟ್ಟು ಶ್ರೇಯೋ ಮಾರ್ಗವನ್ನು ಹಿಡ್ಕೊಂಡಿದ್ದೀಯ, ನನ್ನನ್ನು ಕೇಳ್ತಾ ಇದ್ದೀಯ, ಹೇಳು ಸತ್ತ ಮೇಲೆ ಏನು ಅಂತ ಕೇಳ್ತಾ ಇದ್ದೀಯ. ನಾನು ಹೇಳ್ತೀನಿ, ಆದರೆ ನಾನು ಹೇಳೋದಕ್ಕಿಂತ ಮುಂಚೆ ಒಂದು ಅಂಶವನ್ನು ನೀನು ದಾಖಲೆ ಮಾಡ್ಕೊ. ನೈಷಾ ತರ್ಕೇಣ ಮತಿರಾಪನೇಯ, ನಾನು ಮುಂದೆ ಹೇಳತಕ್ಕಂಥದ್ದನ್ನು ನೀನು ತರ್ಕಯುತವಾಗಿ ಮಾತಾಡಿ ಒಪ್ಪಿಸಬೇಕು ಅಂದ್ರೆ ಆಗೋದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಅಂದರೆ ತರ್ಕದಿಂದ ನಾನು ಗೆಲ್ಲಲು ಸಾಧ್ಯವಿಲ್ಲ. ಈಗ ಒಂದು ಎರಡು ವರ್ಷದ ಮಗು, ಪುಟಾಣಿ ಮಗು, ಮುದ್ದು ಮುದ್ದಾಗಿರೋ ಕೆನ್ನೆ, ಆ ಕೆನ್ನೆಗೆ ಮುತ್ತು ಕೊಟ್ಟರೆ ಅಪ್ಪನಿಗೆ ಮಹಾ ಸಂತೋಷ ಆಗುತ್ತೆ. ಯಾಕ್ರಿ ಸಂತೋಷ ಆಗಬೇಕು, ಏ ಚರ್ಮ ಚರ್ಮ ಇದ್ರೆ ಚರ್ಮ 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 ಹುಟ್ಟಿದ ಸಂತೋಷ ಆಗುತ್ತೋ, ಅಯ್ಯೋ ಪೆದ್ದ ಅದು ತರ್ಕ ಅಲ್ಲಯ್ಯ, ತರ್ಕವನ್ನು ಮೀರಿದ್ದು ಅದೆಲ್ಲನೂ. ಯಾರೋ ಸತ್ತೋಗಿರ್ತಾರೆ, ಹೊಡೆತಾ ಇರ್ತಾನೆ, ರೀ ನಾಳೆ ನೀವು ಸತ್ತೋಗ್ತೀರಿ, ನಾನು ಸತ್ತೋಗ್ತೀನಿ, ಸಾವು ಅನ್ನೋದು ಸತ್ಯ, ಯಾಕೆ ಹೇಳ್ತಾ ಇದ್ದೀರಿ, ಕೆನ್ನೆ ಕೊಡ್ತಾರೆ. ಅಯ್ಯೋ ಪೆದ್ದನಿಗೆ ಅಷ್ಟು ಅರ್ಥ ಅಲ್ವೇ, ನನ್ನ ಜೊತೆಗೆ 20 ವರ್ಷ ನಮ್ಮ ಅಪ್ಪ ಬದುಕಿದ್ರು, ಅಪ್ಪ ಸತ್ತು ಕೂತಿದ್ದಾನೆ, ನಂಗೆ ಅಳು ಬರ್ತಾ ಇದೆ, ಈ ನಾನು ಸಾಯ್ತೀನಿ ನೀನು ಸಾಯ್ತೀನಿ ಬದುಕು ಅನ್ನೋದು ಅಸ್ಥಿರ ಅಳಬೇಡ ಅಂತಂದರೆ ಅದೆಲ್ಲ ತರ್ಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೀಗಾಗಿ ಆತ್ಮಚರ್ಚೆಯನ್ನು ಮಾಡಬೇಕಾದ್ರೆ ಯಮ ಹೇಳ್ತಾ ಇದ್ದಾನೆ, ನೈಷಾ ತರ್ಕೇಣ ಮತಿರಾಪನೇಯ, ತರ್ಕವನ್ನು ಮೀರಿರತಕ್ಕಂತಹ ವಿಷಯವನ್ನು ಮಾತನಾಡೋದಕ್ಕೆ ನಾವಿಬ್ಬರು ಹೋಗ್ತಾ ಇದ್ದೀವಿ ಈಗ. ಆದ್ದರಿಂದ ನೀನು ನಿನ್ನ ಬುದ್ಧಿಶಕ್ತಿಯನ್ನೆಲ್ಲ, ನಿನ್ನ ತರ್ಕವನ್ನೆಲ್ಲ, ನಿನ್ನ ಮುಂಡಿವಾದವನ್ನೆಲ್ಲ ಪಗ್ಗಿಡೋ. ನಚಿಕೇತ ಚರ್ಚೆ ಮಾಡ್ತಾ ಇಲ್ಲ, ಆದರೆ ಯಮಧರ್ಮರಾಯ ಸಿದ್ಧಪಡಿಸ್ತಾ ಇದ್ದಾನೆ. ಯಾರನ್ನ? ನಚಿಕೇತನನ್ನಲ್ಲ, ನಮ್ಮನ್ನು. ಅಂದರೆ ನೀವು ಆತ್ಮಚರ್ಚೆಯನ್ನು ಮಾಡಬೇಕಾಗಿದ್ದರೆ
ತರ್ಕ ಇಟ್ಕೊಂಡು ಕೂತ್ಕೋಬೇಡಿ, ಅಂದರೆ ಭಾವನಾತ್ಮಕವಾಗಿ ಲೆಕ್ಕ ಹಾಕಿ. ಮತ್ತು ಸತ್ಯ ದರ್ಶನವನ್ನು ಮಾಡ್ತಾ ಇರಬೇಕಾಗಿದ್ದರೆ ನನಗೆ ಹಾಗನ್ನಿಸ್ತು ನಿಮಗೆ ಹೀಗೆ ಅನ್ನಿಸ್ತು ಅನ್ನೋದು ಪ್ರಶ್ನೆ ಇಲ್ಲ, ಸತ್ಯ ಏನಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೆ. ಇನ್ನೊಂದು ಮಾತನ್ನು ಹೇಳಿದ, ಕಾಮಸ್ಯಾಪ್ತಿಂ ಜಗತ ಪ್ರತಿಷ್ಠಾಂ. ಕಾಮಸ್ಯಾಪ್ತಿಂ ಅಂದರೆ ನಾನು ಇಷ್ಟಪಟ್ಟು ಏನನ್ನು ಗಳಿಸುತ್ತೇನೋ ಅದರ ಅಂತ್ಯ ಏನು. ಜಗತ ಪ್ರತಿಷ್ಠಾಂ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದೇನು. ಸ್ತೋಮಂ ಮಹದುರುಗಾ ಎಂ ಪ್ರತಿಷ್ಠಾಂ ದೃಷ್ಟ, ಸ್ತುತಿಯಿಂದ ಬರತಕ್ಕಂಥದ್ದೇನು, ಮಹಾವೈಭವವಾಗಿರತಕ್ಕಂಥದ್ದೇನು, ಇದನ್ನೆಲ್ಲ ನೀನು ನೋಡಿಬಿಟ್ಟಿದ್ದೀನಿ. ಧೃತ್ಯಾಧೀರೋ ನಚಿಕೇತೋ ಅತ್ಯಸ್ರಾಕ್ಷಿ, ಇದನ್ನೆಲ್ಲ ನೋಡಿದ ನಚಿಕೇತ ಈಗ ಸತ್ಯದರ್ಶನ ಮಾಡಬೇಕು ಅಂತ ಇದ್ದ. ಸತ್ತ ಮೇಲೆ ಏನು ಏನಾಗುತ್ತೆ, ಸತ್ತ ಮೇಲೆ ಆದರೂ ಇದೆಯಾ ಇಲ್ಲವ ಅನ್ನೋದನ್ನು ತಿಳ್ಕೊಳ್ಳಬೇಕು ಅನ್ನತಕ್ಕಂಥ ಮಹಾಪ್ರಧಾನವಾಗಿರತಕ್ಕಂಥ ವಿಷಯಕ್ಕೆ ಸಿದ್ಧನಾಗಿ ಕೂತಿದ್ದಾನೆ. ಅದನ್ನು ನಾನು ನಿನಗೆ ಹೇಳ್ತೀನಿ, ಕೇಳಿಸ್ಕೊ. ಸತ್ತ ನಂತರ ಏನು ಇದೆಯಾ ಮುಂದೆ ಇಲ್ವ ಕೇಳಿಸ್ಕೊ ಸಿದ್ಧ ಆಗು ಅಂದ. ಆಗ ನಚಿಕೇತ ಒಂದು ಪ್ರಶ್ನೆಯನ್ನು ಕೇಳಿದ, ಏನಪ್ಪ ಅಂದರೆ ಯಮಧರ್ಮರಾಯ, ಈಗಾಗಲೇ ನಾನು ಕೇಳಿರೋದನ್ನು ನೀನು ಹೇಳಬೇಡ. ಅನ್ಯತ್ರ ಧರ್ಮಾತ್, ಅನ್ಯತ್ರ ಅಧರ್ಮಾತ್, ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್, ಅನ್ಯತ್ರ ಭೂತಾಚ ಭವ್ಯಾಚ ಯತ್ತತ್ ಪಶ್ಯಸಿ ತದ್ವದ ಅಂತ ಹೇಳಿದೆ. ಬಹಳ ವಿಶೇಷವಾಗಿರತಕ್ಕಂಥ ಶ್ಲೋಕ ಇದು. ನಚಿಕೇತ ಕೇಳಿರತಕ್ಕಂಥ ವಿಶೇಷವಾದಂಥ ಪ್ರಾರ್ಥನೆ ಇದು. ಯಮಧರ್ಮರಾಯ ಏನೋ ಹೇಳಲಿಕ್ಕೆ ಹೊರಟಿದ್ದಾಗ ನಚಿಕೇತ ಅಡ್ಡ ಹಾಕಿ ಹೇಳ್ತಾ ಇದ್ದಾನೆ, ಅನ್ಯತ್ರ ಧರ್ಮಾತ್, ಅನ್ಯತ್ರ ಅಧರ್ಮಾತ್, ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್, ಅನ್ಯತ್ರ ಭೂತಾಚ ಭವ್ಯಾಚ ಯತ್ತತ್ ಪಶ್ಯಸಿ ತದ್ವದ. ನೀನು ಏನು ನೋಡಿದ್ದೀಯೋ ಅದನ್ನು ಹೇಳು. ಅಂದರೆ ಯಾರೋ ಹೇಳಿದರು ದೇವರಿದಾನಂತೆ ಅಂತೆ, ಕಂಡಿದೀಯ ನೀನು, ನೀನು ಕಂಡಿದ್ದನ್ನು ನನಗೆ ಹೇಳು ಅಂತ ನಚಿಕೇತ ಹೇಳ್ತಾ ಇದ್ದಾನೆ. ಆ ಶ್ಲೋಕದ ವೈಶಿಷ್ಟ್ಯವನ್ನು, ಅದರ ವಿಶೇಷವನ್ನು, ಅದರ ಮಹತ್ತನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಮುಂದುವರೆಸೋಣ. ಈ ಪ್ರಶ್ನೆ ಇದೆ ಸಂಧ್ಯಾ ನಾಗರಾಜ್ ಅವರದ್ದು, ಬೆಂಗಳೂರಿನಿಂದ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮಾನ್ಯರೇ, ನಾನು ಸಂಧ್ಯಾ ನಾಗರಾಜ್, ಮಾಡುವ ನಮಸ್ಕಾರಗಳು. ಈ ಪತ್ರದ ಮೂಲಕ ನನಗೆ ಒಂದು ವಿಷಯದಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಎಂದು ತಿಳಿಯಬೇಕಾಗಿದೆ ಅಂತ ಇವರು ಹೇಳ್ತಾ, ಈಗ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡುವುದು ವಾಡಿಕೆ. ಆಗ ನಾವು ಲಕ್ಷ್ಮೀ ಪಾದವನ್ನ ರಂಗೋಲಿಯಲ್ಲಿ ಹಾಕಿ ಪೂಜಿಸುತ್ತೇವೆ. ನಾನು ಈ ರೀತಿ ಬರೆದು ಪೂಜಿಸುತ್ತೇನೆ ಎಂಬುದಾಗಿ ಅವರು ಈ ಚಿತ್ರವನ್ನ ಬರೆದಿದ್ದಾರೆ. ಹಾಗೂ ಮನೆಗೆ ಬಂದ ಸೊಸೆ ಈ ರೀತಿ ಬರೆಯುತ್ತಾಳೆ ಎಂಬುದಾಗಿಯೂ ಕೂಡ ಅವರು ಈ ಚಿತ್ರದ ಮೂಲಕ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಈ ಚಿತ್ರಗಳು ಯಾವ ರೀತಿ ಬರೆಯುವುದು ಸರಿ ಎಂದು ತಿಳಿಸಬೇಕಾಗಿ ವಿನಂತಿ ಅಂತ ಇವರು ಕೇಳ್ತಾ ಇದ್ದಾರೆ ಗುರುಗಳೇ. ಅವರು ಬರೆದಿರುವಂಥದ್ದು ಪಾದ ಒಳಗಡೆ ಬರೋ ರೀತಿಯಲ್ಲಿ, ಹಾಗೂ ಅವರ ಸೊಸೆ ಬರೆದಿರುವಂಥದ್ದು ಹೊರಗಡೆ ಬರೋ ರೀತಿಯಲ್ಲಿ ಅಂತ ಅವರು ಬರೆದಿದ್ದಾರೆ. ಈಗ ದಯವಿಟ್ಟು ಗಮನಸಿಂಹ, ನೀವು ಚಿತ್ರ ಬರೆದಿರತಕ್ಕಂಥದ್ದರಲ್ಲಿ ಗೃಹ ಪ್ರವೇಶವನ್ನು ಮಾಡತಕ್ಕಂಥ ಪಾದಗಳಿವೆ. ಅಂದರೆ ಅಲ್ಲಿ ತೋರಿಸಿದ್ರೆ ನಾನು ಯಾವ ಕಡೆ ಅಂತ ಹೇಳಬಹುದಾಗಿತ್ತು. ಈ ಬೆರಳುಗಳು ಯಾವ ಕಡೆ ಇದೆಯೋ ಆ ಬೆರಳುಗಳು ಇರತಕ್ಕಂಥದ್ದು ನಿಮ್ಮ ಮನೆಯ ಒಳಗೆ ಬರ್ತಾ ಇರತಕ್ಕಂಥ ಸೂಚನೆ. ನಿಮ್ಮ ಸೊಸೆ ಬರೆದಿರತಕ್ಕಂಥದ್ದು ಹಿಮ್ಮಡಿ ಆ ಕಡೆಗಿದೆ, ಅಂದರೆ ಬೆರಳುಗಳು ಈ ಕಡೆಗಿದೆ. ಅಂದರೆ ಅರ್ಥ ಏನು ಅಂದರೆ ಪಾದದ ಬೆರಳುಗಳು ನಿಮ್ಮ ಮನೆಯ ಒಳಗಡೆಗೆ ಬರುವಂತೆ ಇದ್ದರೆ ಲಕ್ಷ್ಮಿ ಒಳಗೆ ಬರ್ತಾ ಇದ್ದಾಳೆ ಅಂತ ಅರ್ಥ. ನಿಮ್ಮ ಸೊಸೆ ಬರೆದಿರತಕ್ಕಂಥದ್ರಲ್ಲಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾಳೆ ಅಂತ ಅರ್ಥ. ಆದ್ದರಿಂದ ನಿಷ್ಪಕ್ಷಪಾತವಾಗಿ ಹೇಳಬೇಕು ಅಂತಂದರೆ ನೀವು ಹಾಕ್ತಾ ಇರತಕ್ಕಂಥ ರಂಗೋಲಿಯ ಹಸೆಯೇ ಸರಿಯಾದಂಥ ಲಕ್ಷ್ಮೀ ಪಾದ. ನಿಮ್ಮ ಸೊಸೆಗೆ ಸ್ವಲ್ಪ ಬೇಸರ ಆದರೆ ಏನು ಮಾಡೋಕ್ಕಾಗಲ್ಲ.
ಈ ವಿಚಾರದಿಂದ ಅವರಿಗೆ ಸಮಾಧಾನ ಸಿಕ್ಕಿರ್ಬೋದು ಅಂತ ಅನ್ಕೊಳ್ಳೋಣ. ಮುಂದಿನ ಪ್ರಶ್ನೆಯೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ. ಅನಂತ ನರಸಿಂಹ ಅವರು ಕೇಳ್ತಾ ಇರುವಂತದ್ದು ಬೆಂಗಳೂರಿನಿಂದ, ಮಧುಸೂದನ ಸರಸ್ವತಿಗಳ ಬಗ್ಗೆ ಬೆಳಕು ಚೆಲ್ಲಿ ಅಂತ ಅವರು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ರು. ಅವರು ಯಾರು, ಅವರ ಕೃತಿಗಳು ಇತ್ಯಾದಿ ವಿಚಾರ ನಾವು ಅವರ ಬಗ್ಗೆ ತಿಳ್ಕೊಂಡ್ವಿ. ಅವರು ಪಶ್ಚಿಮ ಬಂಗಾಳದವರು ಹಾಗೂ ಭಗವದ್ಗೀತೆಯ ಬಗ್ಗೆ ಅವರು ಸಾಕಷ್ಟು ವಿಚಾರಗಳನ್ನ ಬರೆದಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಮುಂದುವರೆದು ಭಾಗದಲ್ಲಿ ತಾವು ತಿಳಿಸಿಕೊಡಬೇಕು. ಭಗವದ್ಗೀತಾ ಗೂಢಾರ್ಥ ಅನ್ನತಕ್ಕಂಥ ಕೃತಿಯನ್ನೇ ಅವರು ಬರೆದು ಬಿಟ್ಟಿದ್ದಾರೆ. ಭಗವದ್ಗೀತೆಗೆ ಸಂಬಂಧಪಟ್ಟಿರತಕ್ಕಂಥ ರಹಸ್ಯಗಳ ಪರಸ್ಯವನ್ನು ಮಾಡಿ, ಅದರ ಚಿಂತನೆಗಳನ್ನು ನೋಡಿ, ಅದರ ವೈಶಿಷ್ಟ್ಯವನ್ನು ಗುರುತಿಸಿ, ಅದರ ಸಂಹಿತೆಯನ್ನು ಹೇಳ್ತಾ, ಅದರೊಳಗೆ ಹೇಳಿರತಕ್ಕಂಥ ವಿಶೇಷವಾಗಿರತಕ್ಕಂಥ ವಿಷಯಗಳಲ್ಲಿ ಯಾವ ರೀತಿಯಲ್ಲಿ ಕೃಷ್ಣ ಸಮಯೋಚಿತವಾಗಿ ಸಾರ್ವಕಾಲಿಕವಾಗಿ ಸಾವಯವಿಕವಾಗಿ ಎಲ್ಲವನ್ನೂ ಹೇಳಿದ್ದಾನೆ ಎನ್ನತಕ್ಕಂಥದ್ದನ್ನು ಆ ಕೃತಿಯಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಯಾರು ಓದಬೇಕಾಗಿದ್ದರೂ ಅವರು ಭಗವದ್ಗೀತೆಯ ಪಠಣವನ್ನು ಮಾಡುವುದಕ್ಕೆ ಮುನ್ನ ಒಂದಷ್ಟು ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಬೇಕು ಅಂತ ಅವರೊಂದು ಪಟ್ಟಿ ಮಾಡಿದ್ದಾರೆ. ಅದು ಈಗ ಎಲ್ಲರೂ ಮಾನ್ಯ ಮಾಡಿದ್ದಾರೆ. ಅಂದರೆ ನಾವೆಲ್ಲ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ಮೊದಲು ಆ ಶ್ಲೋಕಗಳನ್ನು ಓದ್ತೀವಿ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇಃ ಫುಲ್ಲಾರವಿಂದಾಯತ ಪತ್ರ ನೇತ್ರಾ ಯೇನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ಯೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಇತ್ಯಾದಿಯಾಗಿ ಒಂದಷ್ಟು ಶ್ಲೋಕಗಳನ್ನು ಪ್ರಾರ್ಥನಾ ಶ್ಲೋಕಗಳು ಅಂತ ಅವರು ಹೇಳಿದ್ದಾರೆ. ಈ ಪ್ರಾರ್ಥನಾ ಶ್ಲೋಕದಲ್ಲಿ ಯಾವುದರೊಂದು ಮೂರು ನಾಲ್ಕು ಶ್ಲೋಕಗಳನ್ನು ಅಧ್ಯಯನ ಮಾಡೋಣ. ತನ್ಮೂಲಕ ಮಧುಸೂದನ ಸರಸ್ವತಿಗಳ ಅಭಿಪ್ರಾಯ ಏನು ಅನ್ನತಕ್ಕಂಥದ್ದು ಭಗವದ್ಗೀತೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಮಗೆ ಅರ್ಥವಾಗಿತ್ತು. ಮೊದಲನೇ ಶ್ಲೋಕವನ್ನೇ ನೋಡಿಬಿಡೋಣ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ಅಂದರೆ ಅರ್ಥ ಏನು? ಪಾರ್ಥಾಯ ಪಾರ್ಥನಿಗಾಗಿ ಪ್ರತಿಬೋಧಿತ ಮತ್ತೆ ಬೋಧಿಸುತ್ತಿದ್ದಾನೆ ಭಗವತಾ ನಾರಾಯಣೇನ ಸ್ವಯಂ. ಭಗವತಾ ಭಗವಂತನಾಗಿರತಕ್ಕಂತಹ ನಾರಾಯಣ ಸ್ವಯಂ ಹೇಳ್ತಾ ಇದ್ದಾನೆ. ಈ ಹೇಳಿಕೆಯ ಮಹತ್ವ ಏನು ಅಂದರೆ, ಪಾರ್ಥಾಯ ಪ್ರತಿಬೋಧಿತ, ಪಾರ್ಥನಿಗೆ ಪ್ರತಿಬೋಧಿಸುತ್ತಿದ್ದಾನೆ, ಇಲ್ಲ ಭಗವದ್ಗೀತೆಯಲ್ಲಿ ಬೋಧಿಸ್ತಾ ಇದ್ದ ಕೃಷ್ಣ. ಹಾಗಾದರೆ ಇಲ್ಲಿ ಪಾರ್ಥನಿಗೆ ಪ್ರತಿಬೋಧಿಸುತ್ತಿದ್ದಾನೆ ಅಂದ್ರೆ ಅರ್ಥ ಏನು ಅಂದರೆ, ಇಲ್ಲಿ ಪಾರ್ಥ ಅಂತ ಕರೀತಕ್ಕಂಥದ್ದು ಆ ಅರ್ಜುನನಿಗೆ ಅಲ್ಲ, ನಮಗೆ. ಅಂದರೆ ಪೃಥ್ವಿ ಉಂಟಲ್ಲ, ಈ ಪೃಥ್ವಿ ಪುತ್ರರಾಗಿರತಕ್ಕಂಥ ಪಾರ್ಥರಿಗೆ ಅಂದರೆ ನಮಗೆಲ್ಲ ಪ್ರತಿಬೋಧಿತಾಂ ಮತ್ತೆ ಬೋಧಿಸುತ್ತಿದ್ದಾನೆ. ಶ್ರೀಕೃಷ್ಣ ಅರ್ಜುನನಿಗೆ ಅಂದು ಕುರುಕ್ಷೇತ್ರದಲ್ಲಿ ಏನನ್ನು ಬೋಧಿಸಿದನೋ, ಏನನ್ನು ಉಪದೇಶ ಮಾಡಿದನೋ, ಅದನ್ನು ಈಗ ಇಲ್ಲಿ ನಮಗೆ, ನಾವು ಪಾರ್ಥರು, ನಮಗೆ ಹೇಳ್ತಾ ಇದ್ದಾನೆ. ಮೊದಲನೇ ಭಾಗ ಯಾರು ಹೇಳ್ತಾ ಇರತಕ್ಕಂಥದ್ದು? ಭಗವತಾ ನಾರಾಯಣೇನ ಸ್ವಯಂ. ಏ ಓದುಗರೇ, ಯಾರೋ ಹೇಳ್ತಾ ಇಲ್ರಿ, ಬರೀ ವ್ಯಾಸ ಮಹರ್ಷಿಗಳು ಬರೆದಿದ್ದಲ್ರಿ ಇದನ್ನ. ಸ್ವಯಂ ಯಾರು? ನಾರಾಯಣನೇ. ಆ ನಾರಾಯಣ ಯಾರು? ಭಗವತಾ. ಭಗವತಾ ನಾರಾಯಣೇನ ಸ್ವಯಂ, ಭಗವಂತನಾಗಿರತಕ್ಕಂತಹ ನಾರಾಯಣ ಹೇಳ್ತಾ ಇದ್ದಾನೆ. ಆದ್ದರಿಂದ ಭಗವದ್ಗೀತೆ ಎನ್ನತಕ್ಕಂಥದ್ದು ಯಾವುದೋ ಕಾವ್ಯ ಅಲ್ಲ, ಯಾರೋ ಹೇಳಿದ್ದಲ್ಲ, ಅದು ಭಗವಂತನ ವಾಣಿ, ಅದು ಭಗವಂತನ ಮಾತು, ಅದು ಭಗವಂತನ ಗೀತೆ, ಅದು ಭಗವಂತನ ಉಪದೇಶ,
ಅದು ಭಗವಂತನ ಮಾರ್ಗದರ್ಶನ, ಅದು ಭಗವಂತನ ಪ್ರಕಾಶ, ಅದು ಭಗವಂತ ಹೇಗೆ ನಾನು ಬದುಕಿನಲ್ಲಿ ಬದುಕಬೇಕು ಅನ್ನತಕ್ಕಂಥದ್ದಕ್ಕೆ ಹೇಳಿಕೊಟ್ಟಿರತಕ್ಕಂಥ ಪಾಠ. ಅಂದರೆ ಮಧುಸೂದನ ಸರಸ್ವತಿಗಳು ಭಗವದ್ಗೀತೆಯನ್ನು ನಾವು ಆರಂಭ ಮಾಡುವುದಕ್ಕಿಂತ ಮುಂಚೆ ನನಗಾಗಿ ಭಗವದ್ಗೀತೆ ಉಂಟು ಅಲ್ವೇ? ಯಾ ಭಗವದ್ಗೀತೆ ನನಗೆ ಉಪದೇಶ ಮಾಡಿದೆ ಯಾವತ್ತೋ ಒಂದು 5,000 ವರ್ಷದಿಂದ ಯಾರಿಗೋ ಉಪದೇಶ ಮಾಡಿದರೆ ನನಗೇನು ಪ್ರಯೋಜನ ಅದರಿಂದ? ಹೀಗಾಗಿ ಆರಂಭ ಮಾಡ್ತಾ ಇದ್ದಾರೆ. ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಮಧ್ಯೇ ಮಹಾಭಾರತಂ. ಇದನ್ನು ಯಾರಯ್ಯ ಹೇಳಿದರು, ಇದನ್ನು ಯಾರು ಹೇಳಿದ್ರು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಗುರುಗಳೇ. ಇಂದಿನ ಸಂಚಿಕೆಯ ಸಮಯ ಆಗ್ತಾ ಇದೆ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ನಿಮಗಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆಯಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು, 560006. ಭಗವದ್ಗೀತೆ ಹಾಗೂ ಪ್ರೇಕ್ಷಕರ ಇನ್ನಿತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.